ಥೆರಪಿ ಮಾಡ್ತಿದ್ದೆ ಎಷ್ಟು ವರ್ಷದಿಂದ ಸರಕೇಟ್ ಥೆರಪಿ ಮಾಡ್ತಿದ್ದೆ ನಾನು ಸುಮಾರು 8 ವರ್ಷದಿಂದ ಮಾಡ್ತಾ ಇದ್ದೀನಮ್ಮ ನಾವು ಮ್ಯಾಟ್ ತಗೊಂಡ್ವಿ ಒಂದು ಅಪ್ಪ ನಿಮ್ಮ ಹೆಸರು ವೈ ಶರೀಫ್ ಸಾಬ್ ನನ್ನ ಹೆಸರು ನಮ್ಮದು ಸ್ವಂತ ಊರು ಚಿತ್ರದುರ್ಗ IUDP ಲೇಔಟ್ ಅಂತೇಳಿ ಅಲ್ಲಿ ವಾಸ ಮಾಡ್ತಾ ಇದ್ದೀವಿ ನನಗೆ ನಾನು ಪ್ರತಿದಿನ 6 ಗಂಟೆಗೆ ಎದ್ದು ವಾಕ್ ಮಾಡ್ತೀನಿ ಈಗೆಲ್ಲ ಮಾಡಕರ ಒಂದಿನ ಏನಾಯಿತು ಅಂದರೆ ಸ್ಟೇಡಿಯಮ್ಮಲ್ಲಿ ವಾಕ್ ಮಾಡುವಾಗ ಈ 8 ವರ್ಷದಿಂದ ಒಂದು ಪಾಂಪ್ಲೆಟ್ ಸಿಕ್ತು ನಿಮ್ಮದು ಅದರಲ್ಲಿ ಸೆರಾಕೇರ್ ಅಂತ ಬರೆದಿತ್ತು ಅವಾಗ ಸೆರಾಕೇರ್ ಅಂದ್ರೆ ಏನು ಎಲ್ಲಿದೆ ಅಂತ ಹೇಳಿ ನಾನು ಪತ್ತೆ ಹಚ್ಚಿಕೊಂಡೆ ಚಿತ್ರದುರ್ಗದಲ್ಲೇ ಇದೆ ಅಲ್ಲಿ ಮೆದೇಳ್ಳಿ ರೋಡಲ್ಲಿದೆ ಹೊಳಲ್ಕೆರೆ ರೋಡಲ್ಲಿದೆ ಅಂತ ಹೇಳಿದರು ನಾನು ಅಲ್ಲಿ ಹೋಗಿ ನೋಡಿದಾಗ ಬೋರ್ಡ್ ಇತ್ತು ಅವಾಗ ನಮ್ಮ ಆತ್ಮೀಯರಾದ ಶ್ರೀಯುತ ಬಸರಾಜ್ ಸರ್ ಅವರು ತುಂಬ ಚೆನ್ನಾಗಿ ನನಗೆ ಟ್ರೀಟ್ ಮಾಡಿದರು ಏನಪ್ಪ ನಿಮ್ಗೆ ಇಷ್ಟ ಇದೆಯಾ ಇದು ಇಷ್ಟ ಇದೆ ಸರ್ ಡೈಲಿ ಬರ್ತೀರಾ ಅಂದರು ಬರ್ತೀವಿ ಸರ್ ಅಂದೆ ನಾನು ಸುಮಾರು 200 ದಿನಗಳಿಂದಲೂ ನಾನು ಥೆರಪಿ ತಗೊಂಡೆ ತಮ್ಮ ಕಚೇರಿಗೆ ಹೋಗಿ ಫ್ರೀ ಥೆರಪಿ ಆಮೇಲೆ ನಮ್ಮ ಮಗ ಇಂಜಿನಿಯರ್ ಆಗಿದ್ದಾರೆ ಅಪ್ಪಾಜಿ ಅಲ್ಲೇನು ಹೋಗ್ತೀಯಾ ಒಂದು ಮ್ಯಾಟ್ ತಗೊಂಡ್ಬಿಡು ಸುಮ್ಮನೆ ಸ್ವಂತಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿದರು ಇಲ್ಲ ಸುಮಾರು ದುಡ್ಡು ಬಿಡಪ್ಪ ಬೇಡ ಅಂತ ಹೇಳಿದೆ ಏ ದುಡ್ಡು ಏನು ಲೆಕ್ಕ ಹಾಕ್ತೀಯಪ್ಪ ಅಜಿ ನಾನು ಕೊಡ್ತೀನಿ ಒಂದು ತಗೊಂಡು ಮನೆಯಲ್ಲಿ ತಂದು ಮನೆಯಲ್ಲೇ ತಗೋಬಹುದಲ್ಲ ಅಂತ ಹೇಳಿದ್ರು ಸರಿ ಆಯ್ತಪ್ಪ ಅಂದು ನಾನು ಅವತ್ತಲೇ ಬಸರಾಜ್ ಸರ್ ಕಂಡು ಸರ್ ನನಗೊಂದು ಮ್ಯಾಟ್ ಬೇಕು ಕೊಡಿ ಏನು 65,000 ಆಗುತ್ತಪ್ಪ ಅಂದರು ಸರಿ ಆಯಿತು ಅಂದೆ 65,000 ಕೊಟ್ಟು ಮ್ಯಾಟ್ ತಗೊಂಡ್ವಿ ಇಲ್ಲಿಗೆ 8 ವರ್ಷಗಳಾಗು ಮ್ಯಾಟ್ ತಗೊಂಡು 8 ವರ್ಷ ಆಯಿತು ಡೈಲಿ ಬೆಳಗ್ಗೆ ಒಂದು ಹಾಫ್ ಆನ್ ಅವರು ನೈಟ್ ಒಂದು ಹಾಫ್ ಆನ್ ಅವರು ತೊಳ್ತೀನಿ ಮನೆಯಲ್ಲಿ ನನಗೆ BP ಇತ್ತು ಶುಗರ್ ಇತ್ತು ಆಮೇಲೆ ಕಿವಿ ಸ್ವಲ್ಪ ಡಿಮ್ ಆಗಿತ್ತು ಇವಾಗೆಲ್ಲ ಚೆನ್ನಾಗಿದೆ ಆಮೇಲೆ ಕಣ್ಣು ಭಾಳ ಕ್ಯೂರ್ ಆಗಿದೆ ಕಣ್ಣಲ್ಲಿ ಕಸ ಅದು ಇದು ನಾವು ಥೆರಪಿ ಒಂದು ಹಾಫ್ ಆನ್ ಅವರ್ ತಗೊಂಡು ಒಂದು ಸ್ವಲ್ಪ ಒಂದು ಬೋಲಲ್ಲಿ ನೀರು ತಗೊಂಡು ಕಣ್ಣನ್ನು ಇದು ಮಾಡಿದರೆ ಆ ಕೊಳೆ ಎಲ್ಲ ಬರುತ್ತೆ ನಿನ್ನೆ ನಾನು ಕಂಟೆಸ್ಟ್ ಮಾಡ್ತಾನಂತ ಹೋಗಿದ್ದೆ ಏಜ್ ಎಷ್ಟು ಸರ್ ನಿಮ್ಮದು ಅಂದರು 68 ಅಂದೆ ಕಣ್ಣು ಭಾಳ ಚೆನ್ನಾಗಿದೆಯಲ್ಲ ನಿಮ್ಮದು ಅಂದರು ಏನಮ್ಮ ನೀವೇನೋ ಯೂಸ್ ಮಾಡ್ತಾಯಿದ್ದೀರಿ ಮನೆಯಲ್ಲೇ ಅಂದರು ಇಲ್ಲಮ್ಮ ನಾ ಏನು ಮಾಡಲ್ಲ ಅಂದೆ ಇಲ್ಲ ನೀವು ಮಾಡ್ತಾಯಿದ್ದೀರಿ ಸುಳ್ಳು ಹೇಳ್ತಾ ಇದ್ದೀರಿ ಆಮೇಲೆ ಹೇಳಿದೆ ನಾನು ಹಿಂಗೆ ನೋಡಮ್ಮ ಸೆರಾಕೇರ್ ಅಂತೇಳಿ ಒಂದು ಕ್ಯಾಂಪ್ ಹಾಕಿದ್ರಿಲ್ಲಿ ನಾನು ಥೆರಪಿ ತಗೊಂಡೆ ಒಂದು 200 ದಿನ ಹೋಗಿ ಆಮೇಲೆ ನಾವ್ಯಾಕೆ ತಗೋಬಾರ್ದು ಇದು ಮ್ಯಾಟು ಅಂತೇಳಿ ಆಲೋಚನೆ ಮಾಡಿ ಒಂದು ಮ್ಯಾಟ್ ತಗೊಂಡ್ವಿ ಮ್ಯಾಟ್ ತಗೊಂಡು ಡೈಲಿ ಯೂಸ್ ಮಾಡ್ತಾಯಿದ್ದೀನಿ ಈಗೆಲ್ಲ ಆರೋಗ್ಯ ತುಂಬ ಚೆನ್ನಾಗಿದೆ BP ಶುಗರು ಎಲ್ಲ ನಾರ್ಮಲ್ಲಿ ಬಂದಿದೆ ಭಾಳ ಹೆಲ್ತಿಯಾಗಿದ್ದೀನಿ ಈಗ ಏನು ಕಾಯಿಲೆನೇ ಇಲ್ಲ ನಾವು ಹಾಸ್ಪಿಟಲ್ಗೆ ಹೋಗಲ್ಲ ಹ್ಞೂ ಮನೆಯಲ್ಲೇ ನಾನು ಇದು ಮಾಡ್ಕೊಳ್ತೀನಿ ಮ್ಯಾಟ್ ಇದೆಯಲ್ಲ ಆಮೇಲೆ ಫುಡ್ ಥೆರಪಿ ಇದೆ ಅದೇನು ಯೂಸ್ ಮಾಡ್ತಾ ಇಲ್ಲ ಅದು ಹಂಗೆ ಪೆಂಡಿಂಗ್ ಇಟ್ಟೀವಿ ಮ್ಯಾಟ್ ಒಂದೇ ಸಾಕಾಗುತ್ತೆ ಆಮೇಲೆ ಈ ಸೆರಾಕೇರಲ್ಲಿ ಅದನ್ನು ಸುಮಾರು 442 ಕಲ್ಲುಗಳಿಂದ ಮಾಡಿದ್ದಾರೆ ಅದನ್ನ ಮ್ಯಾಟ ಭಾಳ ಚೆನ್ನಾಗಿ ಒಳ್ಳೆ ಆಕರ್ಷಣೆಯಾಗಿರುತ್ತೆ ಸುಮ್ಮನೆ ನಾವು ಉಳ್ಕೊಂಡ್ರೆ ಸಾಕು ಹಂಗೆ ನಿದ್ದೆ ಬರುತ್ತೆ ಎಲ್ಲಿಂದಾರ ಹೋಗಿ ಒಂದು 1/2 ಗಂಟೆ ತೋಳನಂತ ಹೋದರೆ ಕುಂತ್ರೆ ಸಾಕು ಹಂಗೆ ನಿದ್ರೆ ಬರುತ್ತೆ ಅಷ್ಟು ಒಂದು ಆಕರ್ಷಣೀಯವಾಗಿದೆ ಆಮೇಲೆ ಡೈಜೆಷನ್ನು ತುಂಬ ಚೆನ್ನಾಗಾಗುತ್ತೆ ಮನುಷ್ಯನಿಗೆ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಡೈಜೆಷನ್ ಚೆನ್ನಾಗಾಗಬೇಕು ಡೈಜೆಷನ್ ಚೆನ್ನಾಗಾಗಬೇಕು ಆಮೇಲೆ 1-2 ಚೆನ್ನಾಗಿ ಕ್ಯೂರ್ ಆಗಿ ಮೋಷನ್ ಚೆನ್ನಾಗಾಗುತ್ತೆ ಭಾಳ ಚೆನ್ನಾಗುತ್ತೆ ಆ 1-2 ಕರೆಕ್ಟ್ ಯಾರಿಗಾಗುತ್ತೋ ಅವರು ಹೆಲ್ತಿಯಾಗಿದ್ದಾರೆ ಅವ್ರಿಗೆ ಕಾಯಿಲೆನೇ ಟಚ್ ಆಗಲ್ಲ ನನ್ನ ಒಂದು ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇದ್ದೀನಿ ಬೇರೆಯವ್ರಿಗೆ ಹೇಗೋ ಏನು ಅಂತೇಳಿ ನನಗೆ ಅದು ಗೊತ್ತಿಲ್ಲ ಥೆರಪಿ ತೊಗೊಳ್ಳೋದು ಅಂದರೆ ನಾವು ಕಾಟಾಚಾರಕ್ಕೆ ತೊಗೊಳ್ಳೋದಲ್ಲ ನಾವು ಉಸಿರನ್ನು ಸರಾಗವಾಗಿ ಆಡಬೇಕು ಡಾಕ್ಟ್ರ್ ಹತ್ರ ಚೆಕಪ್ಗೆ ಹೋಗ್ತೀವಲ್ಲ ಒಂದು ಸ್ವಲ್ಪ ಉಸಿರಾಡೋದು ಚೆನ್ನಾಗಿ ಅಂತಾರಲ್ಲ ಅದೇ ಥರ ಕಂಟಿನ್ಯೂಸ್ ಆಗಿ ನಾವು ಉಸಿರಾಡ್ತಾ ಇರಬೇಕು ಸುಮ್ಮನೆ ನಾನು ಮಲಗಿದೆ ಎದ್ದೆ ಅಂದರೆ ಅದು ಥೆರಪಿ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಚೆನ್ನಾಗಿ ಸರಾಗವಾಗಿ ಉಸಿರಳ್ಕೋಬೇಕು ಉಸಿರು ಬಿಡಬೇಕು
ಹಾಗೆ ತಗೊಂಡಿದ್ದೆ ಆದರೆ ನಮಗೆ ವರ್ಕೌಟ್ ಆಗುತ್ತೆ ಥೆರಪಿ. ಆಮೇಲೆ ಈ ತ್ರೀ ಬಾಲ್ ಇದೆಯಲ್ಲ, ತ್ರೀ ಬಾಲು, ಸಿಕ್ಸ್ ಬಾಲು, ನೈನ್ ಬಾಲು, ಟೂ ಬಾಲು ಇವೆಲ್ಲ ಇದಾವಲ್ಲ, ಇವು ಭಾಳ ಅತ್ಯಂತ ಉಪಯುಕ್ತವಾದ ಥೆರಪಿಗಳು. ಏ ಬೆನ್ನು ನೋವಾಗುತ್ತೆ ಆ ಇದಕ್ಕೆ ಸಿಕ್ಸ್ ಬಾಲ್ ಇದಕ್ಕೆ, ಆಮೇಲೆ ಟೂ ಇದಕ್ಕೆ ಕಣ್ಣು, ತ್ರೀ ಬಾಲ್ ಅಲ್ಲ ಟೂ ಬಾಲ್ ಕಣ್ಣು ಕಿವಿಗೆ ಚೆನ್ನಾಗಿದೆ, ಟೂ ಬಾಲು ತ್ರೀ ಬಾಲು ಕಣ್ಣಿಗೆ ಚೆನ್ನಾಗಿದೆ ಕಿವಿಗೂ ಚೆನ್ನಾಗಿದೆ. ಆ ಸಿಕ್ಸ್ ಬಾಲು ನೈನ್ ಬಾಲ್ಸ್ ಇದಾವಲ್ಲ ಅವು ಒಂದ್ಸಾರಿ ನಾವು ಆ ಪಾಯಿಂಟ್ಸ್ ಪ್ರಕಾರ ತಗೊಂಡ್ಬಿಟ್ರೆ ಚೆನ್ನಾಗಿ ಕೆಲಸ ಮಾಡುತ್ತೆ ಹೊಟ್ಟೆ ಒಳಗೆಲ್ಲ ಆರೋಗ್ಯವಾಗಿ ಒಳಗೆ ಕ್ಲೀನಾಗಿ ಕೆಲಸ ಮಾಡುತ್ತೆ. ಅವಾಗ ನಮಗೆ ಹಸಿವಾಗುತ್ತೆ. ಆಮೇಲೆ ಇದನ್ನು ತಗೊಳ್ಬೇಕಾದ್ರೆ ನಾವು ಕನಿಷ್ಠ ನೀರನ್ನು ಚೆನ್ನಾಗಿ ಸೇವಿಸ್ಬೇಕು. ನೀರನ್ನು ಎಷ್ಟು ನೀವು ಚೆನ್ನಾಗಿ ಸೇವಿಸ್ತೀರೋ ಅಷ್ಟು ಒಳ್ಳೆಯದು. ನಾವು ಮೊದಲೆಲ್ಲ ಒಂದು ಕಾಲ್ ಲೀಟ್ರ್ ನೀರು ತೊಳ್ತಿದ್ದಿಲ್ಲ, ಇವಾಗೆಲ್ಲ ಡೈಲಿ ಮೂರು ಲೀಟ್ರ್ ನೀರು ಬೇಕು ನಮಗೆ. ಎಲ್ಲರ ಹೊರ ಬಂದರೆ ಕಡಿಮೆ ಸ್ವಲ್ಪ, ಮನೆಯಲ್ಲಿದ್ದ ಮಾತ್ರ ಮೂರು ಲೀಟ್ರ್ ಕಂಪಲ್ಸರಿ ನಾನು ತೊಳ್ತೀನಿ. ಬೆಳಗ್ಗೆ ಬ್ರಷ್ ಮಾಡಿದಟ್ಟಿಗೆ ಒಂದು ಅರ್ಧ ಲೀಟ್ರು, ಆಮೇಲೆ ಸ್ನಾನಕ್ಕೆ ಹೋಗೋಕ್ಕಾರ ಒಂದು ಅರ್ಧ ಲೀಟ್ರು, ಅಲ್ಲಿಂದ ಬಂದಮೇಲೆ ಒಂದು ಅರ್ಧ ಲೀಟ್ರು, ಟಿಫನ್ ಆಗೋಕ್ಕಾರ ಅರ್ಧ, ಹೀಗೆ ಆಮೇಲೆ ಊಟಕ್ಕೆ ಅರ್ಧ, ಆಮೇಲೆ ನೈಟ್ ಊಟಕ್ಕೆ ಅರ್ಧ, ಹೀಗೆ ಮೂರು ಲೀಟ್ರು ನೀರನ್ನು ತೊಳ್ತೀವಿ ಒಂದು ದಿನಕ್ಕೆ. ಒಂದು ದಿನಕ್ಕೆ ಕನಿಷ್ಠ ಮೂರು ಲೀಟ್ರ್ ನೀರನ್ನು ತಗೊಳ್ತಾ ಇದ್ದೀನಿ. ನೀವು ಕೂಡ ಚೆನ್ನಾಗಿ ನೀರನ್ನು ಉಪಯೋಗಿಸಿ ಥೆರಪಿಯನ್ನು ತಗೊಳ್ಳಿ, ಆರೋಗ್ಯವಂತರಾಗಿರಿ ಅಂತ ನಾನು ಬಯಸ್ತೀನಿ. ಆಮೇಲೆ ನಾವು ಬರೀ ಹಣ ಒಂದೇ ಲೆಕ್ಕ ಹಾಕಬಾರ್ದು, ಆರೋಗ್ಯ ಚೆನ್ನಾಗಿರ್ಬೇಕು ನಮಗೆ. ಹಣ ಹೋಗಲಿ ಎಷ್ಟಾದರೂ ಹೋಗಲಿ ಆರೋಗ್ಯ ಚೆನ್ನಾಗಿರಬೇಕು. ಆರೋಗ್ಯದಿಂದ ಇರಬೇಕಪ್ಪ ಅಂದರೆ ನಾವು ಥೆರಪಿ ತೊಗೊಳ್ಬೇಕು. ಥೆರಪಿ ಡೈಲಿ ಬೇಕಪ್ಪ ಅಂದರೆ ಒಂದು ಮ್ಯಾಟ್ ತಗೋಬೇಕು. ಮ್ಯಾಟ್ ತಗೊಂಡು ಯೂಸ್ ಮಾಡಿದ್ದೇ ಆದರೆ ನಿಮಗೆ ಲೈಫ್ ಲಾಂಗ್ ಒಳ್ಳೆಯದಾಗುತ್ತೆ. ಇಷ್ಟನ್ನು ನಾನು ಹೇಳ್ತೀನಿ. ತುಂಬ ಜನ ಬಂದು ಮೂಳೆ ಸತ್ತ ಬರುತ್ತೆ, ಮೂಳೆ ಕಟ್ಟಾಗುತ್ತೆ, ರಕ್ತ ಸುಡುತ್ತೆ ಅಂತ ಹೇಳ್ತಾರೆ, ಅದಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ. ಅದೆಲ್ಲ ಅಂತೆ ಕಂತೆ ವದಂತಿಗಳಿಗೆ ಕಿವಿ ಕೊಡಬೇಡಿ. ನನ್ನ ಒಂದು ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇದ್ದೀನಿ. ನನಗೇನೂ ಆಗಿಲ್ಲ, ಬೋನ್ಸು ಕಟ್ಟಾಗಿಲ್ಲ, ಬ್ಲಡ್ಡು ಬರಲ್ಲ, ನೋವು ಇಲ್ಲ, ಏನೂ ಇಲ್ಲ, ಚೆನ್ನಾಗಿದ್ದೀನಿ, ಹೆಲ್ತಿಯಾಗಿದ್ದೀನಿ. ನಮಗೆ 68 ವರ್ಷ ಈಗ, ನಂಬ್ತೀರಾ? 68 ವರ್ಷ ಇವರಿಗೆ ರನ್ನಿಂಗು. ತುಂಬ ಜನ ಹೊಸದಾಗಿ ಬರ್ತಾ ಇದ್ದಾರೆ ಅಪ್ಪ ಅಮ್ಮ, ಅವ್ರಿಗೆ ಏನು ಹೇಳ್ತೀರಾ? ಥೆರಪಿ ತೊಗೊಳ್ರಿ, ಸರಾಕೇರಿ ಬನ್ನಿರಿ ಅಂತ ನಾನು ಹೇಳ್ತೀನಿ. ಸರಾಕೇರಿ ಬನ್ನಿ ಕಂಪಲ್ಸರಿ, ನೀವು ಬನ್ನಿ, ನಿಮ್ಮ ನೆರೆಹೊರೆಯವರಿಗೂ ತನ್ನಿ, ನಿಮ್ಮ ಮನೆಯವರನ್ನೂ ಕರೆ ತನ್ನಿ, ಕರೆ ತಂದು ಥೆರಪಿಯನ್ನು ತೆಗೆದುಕೊಳ್ಳಿ ಅಂತ ನಾ ಹೇಳ್ತೀನಿ. ಈ ಒಂದು ಥೆರಪಿ ಬಗ್ಗೆ ನಾನು ಮರ್ತುಬಿಟ್ಟಿದ್ದೆ, ಈಗ ನೆನಪಾಯ್ತು. ಆ ಆಟೋಮೆಟಿಕ್ ಥೆರಪಿ ಇದೆಯಲ್ಲ, ಥೆರಪಿಗಳಲ್ಲಿ ತುಂಬ ಶ್ರೇಷ್ಠವಾದಂಥದ್ದು ಆಟೋಮೆಟಿಕ್ ಥೆರಪಿ. ಸಮುದ್ರದ ಅಲೆಗಳಲ್ಲಿ ತೇಲ್ಕೊಂಡು ಹೋದಂಗೆ ಆಗುತ್ತೆ ಅದ್ರ ಮೇಲೆ ಮಲಗಿಬಿಟ್ರೆ. ಅಲೆಗಳಲ್ಲಿ, ನೀರಿನ ಅಲೆಗಳ ಮೇಲೆ ನಾವು ತೇಲ್ತಾ ಹೋಗ್ತೀವೇನೋ ಅನ್ನಂಗಾಗತ್ತೆ. ತುಂಬ ಸುಂದರವಾದಂಥ ಥೆರಪಿ ಆಟೋಮೆಟಿಕ್ ಥೆರಪಿ. ಅದು ನಮ್ಮ ಥೆರಪಿ ನಮಗೆ ಸಿಕ್ಕದೇ ಭಾಳ ರೇರು. ಒಂದು ತಿಂಗಳಿಗೆ ಒಂದು ಸಾರಿ, ಎರಡು ತಿಂಗಳಿಗೆ ಒಂದು ಸಾರಿ ಈಗೆಲ್ಲ ಸಿಗುತ್ತೆ. ನಾವು ಅದನ್ನು ಪ್ರತಿದಿನ, ಅದಕ್ಕೆ ಭಾಳ ಕಾಸ್ಟ್ಲಿ ಅಂತ ನಾವು ತಗೊಳ್ಳಿಲ್ಲ. ನಮಗೆ ಮ್ಯಾಟೆ ಸಾಕು ಅಂತೇಳಿ ನಮ್ಮ ಮಟ್ಟಕ್ಕೆ ನಾವು ಅದನ್ನೇ ಸೆಲೆಕ್ಟ್ ಮಾಡ್ತೇವೆ. ಆದರೆ ತುಂಬ ಪ್ರೀತಿ ನಮಗೆ ಆಟೋಮೆಟಿಕ್ ಥೆರಪಿ ಅಂದರೆ ತುಂಬ ಖುಷಿ, ಭಾಳ ಒಳ್ಳೆಯ ಥೆರಪಿ. ಏನು ಒಂದು ಸ್ವಲ್ಪನೂ ಪೈನ್ ಆಗಲ್ಲ. ಸುಮ್ಮನೆ ಸಮುದ್ರದಲ್ಲಿ ಅಲೆಗಳ ಮೇಲೆ ನಾವು ಹೋಗ್ತಾ ಇದ್ದೀವೇನೋ, ಎಷ್ಟು ಸಮಯ ತಗೊಂಡ್ರೂ ನಮಗೆ ಸಾಕಾಗಲ್ಲ, ಇನ್ನೂ ತಗೋಬೇಕು ಸುಮ್ಮನೆ ನಮ್ಮ ಸ್ವಲ್ಪ ಅಂತೀವಿ ನಾವು. ಆಗಲ್ಲ, ನಾವು ತಗೊಂಡ್ಬೇಕು, ಚಿತ್ರದುರ್ಗದಲ್ಲಿ ತಗೊಂಡ್ವಿ. ಇಷ್ಟನ್ನು ನನ್ನ ಅನುಭವ ಹೇಳಿ ನಿಮಗೆ ನಾನು ಹಂಚ್ಕೊತೀನಿ. ಅಭಿನಂದನೆಗಳು.